ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ನೀವು ಫುಲ್ ನೋಡಿದರೆ ಅಬ್ಬಬ್ಬಾ ಏನು ಟಿಪ್ಸ್ ಅಪ್ಪ ಅಂತ ಹೇಳಿ ನೀವೇ ಹೇಳ್ತೀರಾ. ಭಾರೀ ಹಣದ ಉಳಿತಾಯ ಅಂತಲೇ ಹೇಳಬಹುದು. ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕರ್ಪೂರನ ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ನಾವು ಧೂಪ ಹಚ್ಚುವಾಗ ಒಮ್ಮೆಲೆ ಹಾಗೇ ಕಡ್ಡಿ ಗೀರ್ಬಿಟ್ಟು ಧೂಪಕ್ಕೆ ಹಿಡಿದು ನಾವು ಹಚ್ಚಕ್ಕೆ ಹೋದರೆ ಅದು ಬೇಗನೆ ಹತ್ಕೊಳ್ಳೋದೇ ಇಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾನೆ ಇದ್ದೀನಿ ನೋಡಿ, ನಾವೆಷ್ಟು ಪ್ರಯತ್ನ ಪಟ್ಟರೂ ಹಚ್ಚೋಕ್ಕಾಗೋದಿಲ್ಲ. ಅದೇ ನೀವು ಆ ಧೂಪದ ಮೇಲೆ ಒಂದೇ ಒಂದು ಕರ್ಪೂರದ ಪೀಸನ್ನು ಇಟ್ಟುಬಿಟ್ಟು ಅದಕ್ಕೆ ನೀವು ಕಡ್ಡಿಗಿರಿ ಹಚ್ಚಿ, ನಂತರ ಆ ಧೂಪ ಪೂರ್ತಿ ಅದು ಹತ್ಕೊಳ್ಳುತ್ತೆ, ತುಂಬ ನೀಟಾಗಿ ಹೊಗೆ ಎಲ್ಲ ಬರುತ್ತೆ ನೋಡಿ. ಈಗ ಪೂರ್ತಿಯಾಗಿ ಹತ್ಕೊಂಡಿದ್ದೆ, ನಂತರ ಇದು ಫುಲ್ ಹತ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆ ಅಂತ ಹೇಳಿ, ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಕರ್ಪೂರ ಹಚ್ಚಿದ ಹಾಗೂ ಆಗುತ್ತೆ, ಹಾಗೇ ಧೂಪ ಹಚ್ಚಿದಾಗೂ ಆಗುತ್ತೆ. ಧೂಪನ ಫಟಾಫಟ್ ಅಂತ ಹೇಳಿ ಹೇಗೆ ಹಚ್ಕೋಬೋದು ಅಂತ ಹೇಳಿ ನೋಡಿದ್ರಲ್ವಾ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಟಿಪ್ಪನ್ನು ನೋಡೋಣ. ಏನಾದರು ಅಂತ ಹೇಳಿ ಹೇಳೋದಾದರೆ ನೋಡಿ, ನಾವು ದೇವರಿಗೆ ದೀಪ ಹಚ್ಚುವಾಗ ಒಮ್ಮೆಲೆ ಹಚ್ಚಕ್ಕೆ ಹೋದರೆ ಹತ್ಕೊಳ್ಳೋದೇ ಇಲ್ಲ ಅಲ್ವಾ. ಎಷ್ಟು ನಾವು ಪ್ರಯತ್ನ ಪಟ್ಟರೂ ಕೂಡ ಪೂರ್ತಿ ಹಚ್ಚೋ, ಕೆಲವೊಂದು ಸರಿ ಎರಡು ಮೂರು ಕಡ್ಡಿ ಕೂಡ ಆಗ್ಬಿಡುತ್ತೆ ಅಲ್ವಾ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ದೀಪದ ತುದಿಗೆ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರನ ನಾನು ಪುಡಿ ಮಾಡಿಕೊಂಡು ದೀಪದ ತುದಿಗೆ, ಆ ತುದಿಗೇನು ನಾವು ದೀಪ ಹಚ್ತೀವಲ್ವಾ, ಅಲ್ಲಿ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರದ ಪುಡಿಯನ್ನು ಹಚ್ಚಿಬಿಟ್ಟು ನಂತರ ನೀವು ದೀಪ ಹಚ್ಚಿದರೆ ಇಮಿಡಿಯೇಟ್ ಹತ್ಕೊಂಡು ಬಿಡುತ್ತೆ. ಸ್ವಲ್ಪನೂ ವೇಯ್ಟ್ ಮಾಡೋದೇ ಬೇಡ ನೋಡಿ. ಸ್ವಲ್ಪವೇ ಸ್ವಲ್ಪ ಕರ್ಪೂರದ ಪುಡಿಯನ್ನು ಈ ರೀತಿ ಮೇಲ್ಗಡೆ ದೀಪದ ತುದಿಗೆ ನೋಡಿ, ಈ ರೀತಿ ಬತ್ತಿಗೆ ನಾವು ಹಚ್ಚಿಬಿಟ್ರೆ ಆಯಿತು, ಅದು ತುಂಬ ಚೆನ್ನಾಗಿ ಬೇಗನೆ ಹತ್ಕೊಳ್ಳುತ್ತೆ. ನಾನು ನಿಮಗೀಗ ಅದನ್ನು ಹಚ್ಚಿಬಿಟ್ಟು ಕೂಡ ತೋರಿಸ್ತೀನಿ ನೋಡಿ, ಎಷ್ಟು ಈಸಿಯಾಗಿ ಹತ್ಕೊಬಿಡ್ತು ಅಂತ ಹೇಳಿ. ಸ್ವಲ್ಪನೂ ನೀವು ತಡ ಮಾಡೋದೇ ಬೇಡ ನೋಡಿ. ಈ ರೀತಿ ದೇವರ ದೀಪ ಹಚ್ಚಿದರೆ ಘಮ ಘಮ ಅಂತ ಇರುತ್ತೆ ಆ ಕರ್ಪೂರದ ಸ್ಮೆಲ್ಲು, ಹಾಗೇ ದೀಪ ಕೂಡ ಬೇಗನೆ ಹತ್ಕೊಂಡ್ಬಿಡುತ್ತೆ. ಹಾಗೇ ನೋಡಿ, ದೀಪ ಹಚ್ಚಿದಾಗ ನಾವು ಈ ಎಣ್ಣೆಗೆ ಸ್ವಲ್ಪವೇ ಸ್ವಲ್ಪ ಈ ಕರ್ಪೂರದ ಪುಡಿನ ನೀವು ಈ ರೀತಿ ಹಾಕಿದರೆ ಆಯ್ತು, ದೀಪ ಬೆಳಗ್ದ ಹಾಗೆ ಎಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಆ ಕರ್ಪೂರದ ಸುವಾಸನೆ ತುಂಬ ಚೆನ್ನಾಗಿ ಆ ರೂಮ್ ಎಲ್ಲ, ಆ ದೇವರ ಮನೆಯೆಲ್ಲ ಪೂರ್ತಿ ಸುವಾಸನೆಯಿಂದ ಕೂಡಿರುತ್ತೆ ನೋಡಿ. ದೇವರ ಮನೆಗೆ ನಾವು ಇಟ್ಟಿರ್ತೀವಲ್ವಾ ದೇವ್ರ ದೀಪಕ್ಕೆ ಅಂತ ಬಳಸುವಂತಹ ಎಣ್ಣೆ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಗೆ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕೋದ್ರಿಂದ ನೀವು ದೇವರ ದೀಪಕ್ಕೆ ಎಣ್ಣೆನ ಹಾಕುವಾಗ ತುಂಬ ಚೆನ್ನಾಗಿ ಅದು ದೇವರ ದೀಪ ಉರಿದಂಗೂ ಕೂಡ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ. ದೇವರ ಮನೆಗೆ ಸಂಬಂಧಿಸಿದ್ದಷ್ಟೇ ಅಲ್ಲದೆ ನಾವು ಕರ್ಪೂರವನ್ನು ಇನ್ಯಾವ ರೀತಿ ಬಳಸಬಹುದು ಅನ್ನೋದಾದರೆ ನೋಡಿ, ಬಕೆಟಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕರ್ಪೂರನ ಪುಡಿ ಮಾಡಿ ಇಲ್ಲಿ ಹಾಕ್ಕೊಳ್ಳಿ. ನಂತರ ನೀವು ಯಾವ ಶಾಂಪು ಯೂಸ್ ಮಾಡ್ತಿರಲ್ಲ ಆ ಶಾಂಪೂನ ಸ್ವಲ್ಪವೇ ಸ್ವಲ್ಪ ಒಂದು ಎರಡು ಡ್ರಾಪ್ನಷ್ಟು ಶಾಂಪೂವನ್ನು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಇದನ್ನ ನೀರಿಂದ ನೀವು ನಲವನ್ನು ಕ್ಲೀನ್ ಮಾಡಿದರೆ, ಅಂದರೆ ನಲವನ್ನು ಒರೆಸಿದರೆ ಈ ಜಿರಳೆ ಸೊಳ್ಳೆ ಇವುಗಳು ಹಾಗೆ ಇರುವೆಗಳು ಇವ್ಯಾವೂ ಕೂಡ ಬರೋದಿಲ್ಲ, ತುಂಬ ಸುವಾಸನೆಯಿಂದ ಇರುತ್ತೆ, ಹಾಗೆಯೇ ಮನೆಯೂ ಕೂಡ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ನೋಡಿ. ಬರೀ ನೀರಲ್ಲಿ ನಾವು ನಲ ಒರೆಸೋದಕ್ಕಿಂತ ಸ್ವಲ್ಪವೇ ಸ್ವಲ್ಪ ಶಾಂಪು ಹಾಗೂ ಕರ್ಪೂರ ಹಾಕಿ ನೀವು ಈ ರೀತಿ ಅದ್ಬಿಟ್ಟು ನೀವು ನಲ ಒರೆಸೋದ್ರಿಂದ ಇರುವೆನೂ ಬರೋದಿಲ್ಲ, ಸೊಳ್ಳೆ ಬರೋದಿಲ್ಲ, ಹಾಗೇ ಕಾಕ್ರೋಚ್ಗಳು ಕೂಡ ಬರೋದಿಲ್ಲ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗಿದ್ದರೆ ಮರೀದೇನೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.